ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಸಂಬಂಧಗಳು ಇವೆಲ್ಲವೂ ನೆಟ್ಟಿಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಉದಾಹರಣೆಗೆ ಈ ಕಥೆಯನ್ನ ಕೇಳಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಒಂದು ಆಸೆ ಅವನ ರಾಜ್ಯದಲ್ಲಿರುವಂತಹ ಪ್ರಜೆಗಳಿಗೆ ರಾಜನನ್ನ ಕಂಡ್ರೆ ಎಷ್ಟು ಪ್ರೀತಿ ಇದೆ ರಾಜ್ಯದ ಬೆಳವಣಿಗೆಯ ಕಡೆಗೆ ಎಷ್ಟು ಆಸಕ್ತಿ ಇದೆ ಅಂತ ಟೆಸ್ಟ್ ಮಾಡುವ ಆಸೆ ಸೊ ರಾಜ ಒಂದು ಪ್ಲಾನ್ ಮಾಡ್ಕೊಂತಾನೆ ನಮ್ಮೆಲ್ಲರಿಗೂ ಒಳ್ಳೇದಾಗಬೇಕು ಅಂದ್ರೆ ಶಿವನ ಲಿಂಗಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಬೇಕು ಅಂಡ್ ಈ ಅಭಿಷೇಕಕ್ಕೆ ಬೇಕಾದಂತಹ ಹಾಲನ್ನ ರಾಜ್ಯದ ಪ್ರತಿಯೊಬ್ಬ ಪ್ರಜೆನೇ ತರಬೇಕು ಅಂತ ಆದೇಶವನ್ನು ಹೊರಡಿಸ್ತಾನೆ ಇದು ರಾಜನ ಪ್ಲಾನ್ ಸೊ ಪ್ಲಾನ್ ಗೆ ತಕ್ಕ ಹಾಗೆ ಅರಮನೆಯ ಮುಂದೆ ಒಂದು ದೊಡ್ಡ ಟ್ಯಾಂಕಿನ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಆ ಹಾಲನ್ನ ಶೇಖರಿಸೋದಕ್ಕೋಸ್ಕರ ಸೊ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೊಡಪಾನವನ್ನ ಹಿಡ್ಕೊಂಡು ಲೈನ್ ಅಲ್ಲಿ ಬರ್ತಾರೆ ಒಬ್ಬರಾದ್ಮೇಲೆ ಬಂದು ಟ್ಯಾಂಕ್ ಅಲ್ಲಿ ಸುರಿದು ಸುರಿದು ಹೋಗ್ತಾರೆ ಲಾಸ್ಟ್ ನಲ್ಲಿ ರಾಜ ಮತ್ತು ರಾಜನ ಮಂತ್ರಿ ಟ್ಯಾಂಕ್ ಅಲ್ಲಿ ಇಣಕ್ ನೋಡ್ತಾರೆ ಟ್ಯಾಂಕ್ ತುಂಬಾ ಬರೀ ನೀರೇ ಇರುತ್ತೆ ಯಾಕೆ ಗೊತ್ತಾ ಅಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಒಂದೇ ರೀತಿಯಾದಂತಹ ಯೋಚನೆಯನ್ನ ಮಾಡಿರ್ತಾರೆ ಅಂಡ್ ಆ ಯೋಚನೆ ಏನ್ ಗೊತ್ತೋಸ್ತೆ ಇಡೀ ರಾಜ್ಯಕ್ಕೆ ರಾಜ್ಯನ ಹಾಲ್ ಹಾಕೈತಿ ನಾ ಒಬ್ಬವನ್ ನೀರ್ ಹಾಕಿದ್ರೆ ಯಾರಿಗ ಗೊತ್ತಾಕೇತ್ ನಾ ಯಾಕ ಹಾಲ್ ಹಾಕ್ಲಿ ಬ್ಯಾರದ್ ಹಾಲ್ ನಾ ನೀರ್ ಹಾಕ್ತೇನೆ ಅಂತ ಹೇಳಿ ಅಂಡ್ ಈ ಯೋಚನೆ ಎಲ್ಲಾರು ಮಾಡ್ಬಿಟ್ಟಿರ್ತಾರೆ ಸೊ ಟ್ಯಾಂಕ್ ತುಂಬಾ ಬರೀ ನೀರ ಇರ್ತೈತ್ರಿ ಇನ್ ಹೆಂಗ್ ಉದ್ದಾರ ಆಗುದ ಹೇಳ್ರಿ ಸೌಕರಾರ್ ಈ ಕತ್ತಿದ ಮಾರಲ್ ಏನಪ್ಪಾ ಅಂದ್ರ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ದೇಶ ನಮ್ಮ ಸಂಬಂಧಗಳು ಇವ್ ನೆಟ್ಟಿಗೆ ಇರ್ಬೇಕು ಉದ್ದಾರ ಆಗ್ಬೇಕಂದ್ರ ಅದ್ರ ಒಳಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕಾಂಟ್ರಿಬ್ಯೂಟ್ ಮಾಡ್ಬೇಕೈತಿ ಕೊಡುಗೆ ಕೊಡ್ಬೇಕೈತಿ ಇಲ್ಲಂದ್ರಿ ಉದ್ದಾರ ಅನ್ನೋದನ್ನ ಮರ್ತ ಬಿಟ್ರಿ